ಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಯಾವಾಗ ಅನ್ನುವ ಪ್ರಶ್ನೆಗೆ ಉತ್ತರ ಅಂತೂ ಸಿಗ್ತಾ ಇಲ್ಲ. ವಿಳಂಬ ಆಗ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ವಿರುದ್ಧ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಅದರಲ್ಲೂ ಸ್ಪೆಷಲಿ ಅಂದ್ರೆ ಬೇರೆ ಪಕ್ಷದಿಂದ ಬಂದಂತವರು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಬೇರೆ ಇನ್ಯಾರು ಅಲ್ಲ, 17 ಜನ ಬಂದ್ರಲ್ಲ ಬಿಜೆಪಿಗೆ, ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತವರು. ಅಂದ್ರೆ ಕೆಲವರಿಗೆ ಸಿಕ್ಕಿಲ್ಲ ಇನ್ನು, ಆರ್ ಶಂಕರ್, ಎಂ ಟಿ ಬಿ ನಾಗರಾಜ್, ಮುನಿರತ್ನ, ಇವರಲ್ಲಿ ಆರ್ ಶಂಕರ್ ಮತ್ತೆ ಎಂ ಟಿ ಬಿ ನಾಗರಾಜ್ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂದ್ರಂತೆ ಎಂ ಟಿ ಬಿ ನಾಗರಾಜ್ ಅವರು, ನಿಮಗೆ ತೊಂದರೆ ಆದ್ರೆ ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಹೇಳಿದ್ರಂತೆ ಎಂ ಟಿ ಬಿ. ಸಿಎಂ ಬಳಿ ಅಸಮಾಧಾನವನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ವಿಷ ಕೊಟ್ಟು ಬಿಡಿ, ಕುಟುಂಬದಲ್ಲಿ ಮುಖ ತೋರಿಸೋದಕ್ಕೆ ಆಗ್ತಾ ಇಲ್ಲ, ಫ್ಯಾಮಿಲಿಯಲ್ಲಿ ಮುಖ ತೋರಿಸೋಕೆ ಆಗ್ತಿಲ್ಲ ಅಂದ್ರಂತೆ. ಹೆಂಡತಿ ಮಕ್ಕಳು ಬೈತಾ ಇದ್ದಾರೆ ಅಂತ ಹೇಳಿದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಎಂ ಎಲ್ ಎ ಸ್ಥಾನವೂ ಹೋಯ್ತು, ಕ್ಷೇತ್ರನೂ ಕೂಡ ಹೋಯ್ತು. ಸಿಎಂ ಬಳಿ ಹತಾಶರಾಗಿ ಮಾತನಾಡಿದ್ದಾರಂತೆ ಆರ್ ಶಂಕರ್. ನಾನು ನಿಮ್ಮ ಪರವಾಗಿ ಇದ್ದೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಇವರಿಗೆ ಸಚಿವ ಸ್ಥಾನ ಕೊಡುವಂತ ನಿಟ್ಟಿನಲ್ಲೇ ಚಿಂತನೆಯನ್ನು ಮಾಡ್ತಾ ಇರುವಂತದ್ದು. ಆದ್ರೆ ಹೈಕಮಾಂಡ್ ಮಾತ್ರ ಈ ಕ್ಷಣದವರೆಗೂ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿಲ್ಲ. ಏನ್ ಮಾಡೋದು, ಹೈಕಮಾಂಡ್ ಒಪ್ಪಿಗೆ ಕೊಡ್ಬೇಕಲ್ವಾ, ನಾನು ರೆಡಿ ಇದ್ದೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಶಂಕರ್ ಎಂ ಟಿ ಬಿಗೆ ಸಮಾಧಾನವನ್ನ ಕೂಡ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಸಿಎಂ ಬಿ ಎಸ್ ವೈ ಭೇಟಿ ವೇಳೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಹಾಗೆ ಇವರಿಬ್ರು ಸ್ಪೆಷಲಿ ಸಚಿವರು ಕೂಡ ಆಗಿದ್ದಂತವರು ಮೈತ್ರಿ ಸರ್ಕಾರದಲ್ಲಿ, ಆರ್ ಶಂಕರ್ ಮತ್ತೆ ಎಂ ಟಿ ಬಿ ನಾಗರಾಜ್. ನಮಗೆ ಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತದೆ, ಶೀಘ್ರದಲ್ಲೇ ಅದಕ್ಕೆ ಕಾಲ ಕೂಡಿ ಬರುತ್ತೆ ಅಂತ ನ್ಯೂಸ್ 18ಗೆ ಎಂ ಟಿ ಬಿ ನಾಗರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿ ಎಸ್ ವೈ ನಮ್ಮನ್ನ ಮಂತ್ರಿ ಮಾಡ್ತೀನಿ ಅಂತಾನೆ ಇದ್ದಾರೆ, ನಮ್ಮನ್ನ ಮಂತ್ರಿ ಮಾಡ್ತಾರೆ ಅಂತ ನಾವು ಕೂಡ ಕಾಯ್ತಾ ಇದ್ದೇವೆ, ಅವರು ನಮ್ಮನ್ನ ಮಂತ್ರಿ ಮಾಡೋವರೆಗೂ ಕೂಡ ನಾವು ಬಿಡೋದಿಲ್ಲ ಅಂತ ಎಂ ಟಿ ಬಿ ನಾಗರಾಜ್ ಅವರು ಹೇಳಿರುವಂಥದ್ದು. ನಮ್ಮ ತ್ಯಾಗದ ಬಗ್ಗೆ ನೀವೇ ಸಿಎಂ ರನ್ನೇ ಪ್ರಶ್ನಿಸಿ, ಪರಿಷತ್ ಸ್ಥಾನ ತ್ಯಾಗದ ಬಗ್ಗೆ ಸದ್ಯಕ್ಕೆ ನಿರ್ಧಾರ ಮಾಡಿಲ್ಲ. ಸಿಎಂ ಬಿ ಎಸ್ ವೈ ಮೇಲೆ ಎಂ ಟಿ ಬಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಹೇಳ್ತಾ ಇದ್ರು, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲಿ ನಾವು ಮೈತ್ರಿ ಸರ್ಕಾರದಲ್ಲಿ ನಮ್ಮನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ, ಅದಕ್ಕೆ ರಾಜೀನಾಮೆ ಅಂತ ಹೇಳ್ತಾ ಇದ್ರು. ಈಗ ಅಸಲಿಯತ್ತು ಅವರ ಬಾಯಿಂದನೇ ಹೊರಗೆ ಬರ್ತಾ ಇದೆ, ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ರು ಅಂತ. ಎಂ ಟಿ ಬಿ ನಾಗರಾಜ್ ಅವರನ್ನ ನಮ್ಮ ಪ್ರತಿನಿಧಿ ಸಂಜಯ್ ಮಾತನಾಡ್ತಿದ್ದಾರೆ, ಏನ್ ಹೇಳಿದ್ರು ಅಂತ ಕೇಳೋ. ಆಕಾಂಕ್ಷಿ ಆಗಿರ್ತಕ್ಕಂಥ ಎಂ ಟಿ ಬಿ ನಾಗರಾಜ್ ಅವ್ರಿಗೆ ನಮ್ಮ ಜೊತೆ ಇರತಕ್ಕಂಥದ್ದು, ಸರ್ ನಮಸ್ಕಾರ. ಸಚಿವರಾಗೆ ಸದನಕ್ಕೆ ಬರ್ತೀವಿ ಅಂತ ಕನ್ಸ್ಕೊಂಡಿದ್ರು, ಏನಾಗ್ತಾ ಇದೆ ಸರ್, ಸಚಿವ ಸ್ಥಾನ ಸಿಗುತ್ತಾ, ಯಾಕೆ ಲೇಟ್ ಆಗ್ತಾ ಇದೆ? ಸಿಗುತ್ತದೆ, ಮತ್ತೆ ಬರ್ತೀವಿ ಖಂಡಿತ. ಸರ್, ಇವತ್ತೇನಾದ್ರು ಸಿ ಎಂನ ಭೇಟಿ ಆಗಿದ್ರೆ ಏನು ಹೇಳಿದ್ರು ಸರ್ ಸಿ ಎಂ? ಇಲ್ಲ, ನಾನೇನು ಭೇಟಿ ಆಗಿಲ್ಲ ಸಿ ಎಂ, ನಾನೇನು ಭೇಟಿ ಆಗಿಲ್ಲ. ಯಾಕೆ ಸರ್ ಈಗ ಇಷ್ಟು ಲೇಟ್ ಮಾಡಿದೆ? ಯಾಕಂದ್ರೆ ನಿಮ್ಮದು ದೊಡ್ಡ ತ್ಯಾಗ, ಸರ್ಕಾರ ಬರೋ ಒಂದು ವಿಚಾರದಲ್ಲಿ ದೊಡ್ಡ ತ್ಯಾಗ ಮಾಡಿದ್ದೀರಾ, ಯಾಕೆ ಪದೇ ಪದೇ ಲೇಟ್ ಆಗ್ತಾ ಇದೆ? ಲೇಟ್ ಆಗ್ತದೆ ಕೆಲವು ಕಾರಣಾಂತರಗಳಿಂದ ಆಗ್ತದೆ, ಬಹಳ ಹತ್ತಿರವಾಗಿ ಬಹಳ ಶೀಘ್ರವಾಗಿ ಆಗ್ತದೆ. ಸರ್, ಈಗ ಸಿ ಎಂ ಅವರು ನಂಬಿ ನೀವು ಬಂದಿದ್ದು, ಆದರೆ ಈಗ ಸಿ ಎಂ ಏನು ಹೇಳ್ತಾ ಇದ್ದಾರೆ, ಸಿ ಎಂಗೆ ಮಾಡೋ ಕಷ್ಟ ಇದ್ರಿಲ್ಲ, ಹೈಕಮಾಂಡ್ನಿಂದ ಸೂಚನೆ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ಗೂ ಹೈಕಮಾಂಡ್ ಸೂಚನೆ ಕಾಯ್ತೀರಾ, ಇಲ್ಲ ಯಡಿಯೂರಪ್ಪ ಅವರು ಏನು ಹೇಳ್ತಾರೆ ಅದನ್ನು ಇದು ಮಾಡ್ತೀರಾ ಸರ್? ಅದು ನೀವೇ ಮುಖ್ಯಮಂತ್ರಿ ಪ್ರಶ್ನೆ ಕೇಳಬೇಕು, ಅದು ಅವರೇ ಉತ್ತರ ಕೊಡ್ಬೇಕು, ನಮಗೆ ಗೊತ್ತಿಲ್ಲ. ಅದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಮಾಡ್ತಾರೆ ಅಂತೇಳಿ ನಾವು ಕಾಯ್ತಾ ಇದ್ದೇವೆ, ಯಾವಾಗ ಮಾಡಿದ್ರು ಮಾಡ್ಬೋದು. ಸರ್ ಅಲ್ಲ, ಎಷ್ಟು ದಿನ ಅಂತ ಕಾಯ್ತೀರಾ? ಯಾಕಂತಂದ್ರೆ ತುಂಬ ದಿನ ಆಗೋಯ್ತು, ಈಗ ಆಲ್ರೆಡಿ ತುಂಬ ದಿನ ಆಗೋಯ್ತು, ಸಾಕಷ್ಟು ಬಾರಿ ಹೋಗಿ ನೀವು ಸಿ ಎಂನವ್ರನ್ನ ಭೇಟಿ ಮಾಡಿ ಒತ್ತಡ ಹಾಕಿದ್ದೀರಾ, ಆದರೂ ಇನ್ನೂ ಎಷ್ಟು ದಿನ ಅಂತ ಕಾಯ್ತೀರಾ ಸರ್? ಅವ್ರು ಯಾವಾಗ ಮಾಡ್ತಾರೋ ಮಾಡೋಗಂತ ನಾವು ಕಾಯಲೇಬೇಕಲ್ಲ. ಹ್ಞೂ, ಕೇಳುವಂಥದ್ದು ನಮ್ಮ ಕರ್ತವ್ಯ, ಮಾಡೋವಂಥದ್ದು ಅವ್ರ ತೀರ್ಮಾನ. ಅಲ್ಲ ಸರ್, ಈಗ ಕಳೆದಾಗ ಏನಂತಂದ್ರೆ, ಏನೋ ಸಾಕಷ್ಟು ಬೇಜಾರಾಗಿದೆ, ಬೇಸರಗೊಂಡಿದ್ರೆ ವಿಚಾರದಲ್ಲಿ ಏನಾದ್ರು ಎಮ್ ಎಲ್ ಸಿ ಸ್ಥಾನವನ್ನು ತ್ಯಜಿಸ್ತೀನಿ ಅಂತ ಏನಾದ್ರು ನಿರ್ಧಾರ ಮಾಡಿ? ಆ ರೀತಿಯಲ್ಲಿ ಹೇಳಿಲ್ಲ ನಾನು, ಏನಾದ್ರು ಬೇಜಾರಾಗಿಲ್ಲ. ಇಲ್ಲ, ಆ ರೀತಿಯಲ್ಲಿ ಹೇಳಿಲ್ಲ ನಾನು, ಆ ರೀತಿಯಾದಂಥ ಬೇಜಾರು ಏನಿಲ್ಲ, ಮಾಡ್ತಾರೆ ಬಹಳ ಹತ್ತಿರವಾಗೆ ಮಾಡೋಂಥ ಸಮಯ ಸಂದರ್ಭಗಳು ಒದಗಿ ಬರ್ತವೆ. ಇದು ಸಚಿವ ಆಕಾಂಕ್ಷಿ ಎಂ ಟಿ ಬಿ ನಾಗರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಯಡಿಯೂರಪ್ಪನವರು ನಮ್ಮನ್ನ ಮಂತ್ರಿ ಮಾಡೇ ಮಾಡ್ತಾರೆ, ಅದಕ್ಕೆ ಸಮಯಗಳಿಗೆ ಕೂಡ ಬರಬೇಕು, ಆದಷ್ಟು ಶೀಘ್ರದಲ್ಲಿ ಮಾಡ್ತಾರೆ, ನಾನು ಸಹ ಕಾಯ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಗುಣಶೇಖರ್ ಜೊತೆ ಸಂಜಯ್, ನ್ಯೂಸ್ 18 ಬೆಂಗಳೂರು.
ಬೆಳಗಾವಿ ಲೋಕಸಭೆಗೆ ಕಾಂಗ್ರೆಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಅಭ್ಯರ್ಥಿ ಆಯ್ಕೆ ಸಂಬಂಧ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಿರುವಂತದ್ದು, ಬೆಳಗಾವಿ ಜಿಲ್ಲೆಯ ನಾಯಕರ ಜೊತೆ ಸಮಾಲೋಚನೆಯನ್ನ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿರುವಂತ ಸಿದ್ದರಾಮಯ್ಯ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗ ಆಲ್ರೆಡಿ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಎಂಬಿ ಪಾಟೀಲ್ ಅವರು ಕೂಡ ಅಲ್ಲಿನ ಭಾಗದ ನಾಯಕರ ಜೊತೆ ಮಾತನಾಡಿದ್ರು. ಈಗ ಸಿದ್ದರಾಮಯ್ಯನವರು ಸಮಾಲೋಚನೆಯನ್ನ ಮಾಡ್ತಾ ಇರುವಂತದ್ದು, ವಿಧಾನಸೌಧದಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ. ಕೈ ನಾಯಕರು ಉಪಚುನಾವಣೆಯ ಉಸ್ತುವಾರಿ ಅಂದ್ರೆ ಆ ಒಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯನ್ನ ಎಂಬಿ ಪಾಟೀಲ್ ಅವರಿಗೆ ನೀಡಲಾಗಿರುವಂತದ್ದು. ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಈ ಸಂದರ್ಭದಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಭಾಗದ ಶಾಸಕರು, ಮಹಂತೇಶ್ ಕೌಜಲಗಿ ಕೂಡ ಭಾಗಿಯಾಗಿದ್ದಾರೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಎಂ ಬಿ ಪಾಟೀಲ್ ಅವರು, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು, ಈ ರೀತಿಯಾಗಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ. ಮಹಂತೇಶ್ ಕೌಜಲಗಿ ಸೇರಿದಂತೆ ಯಾರನ್ನ ಆಯ್ಕೆ ಮಾಡಬಹುದು, ಯಾರು ಗೆಲ್ಲುವಂತ ಸಾಧ್ಯತೆ ಇದೆ, ಬಿಜೆಪಿಯ ವಿರುದ್ಧ ಯಾರನ್ನ ನಾವು ಕಣಕ್ಕಿಳಿಸಿದ್ರೆ ಅಲ್ಲಿ ಸಕ್ಸಸ್ ಆಗ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಯಾರು ಕೂಡ ಶತ್ರುಗಳಲ್ಲ, ಯಾರು ಮಿತ್ರರೂ ಅಲ್ಲ. ಅದಕ್ಕೆ ಉದಾಹರಣೆ ಇವತ್ತು ವಿಧಾನಸೌಧದಲ್ಲಿ ಕಂಡು ಬಂದಿರುವಂತದ್ದು. ಮಾಜಿ ಗುರು ಸಿದ್ದರಾಮಯ್ಯ ಜೊತೆ ಮಾಜಿ ಶಿಷ್ಯ ಮುನಿರತ್ನ ಕುಶಲೋಪರಿಯನ್ನ ಮಾಡಿರುವಂತದ್ದು. ಕೆಲ ದಿನಗಳ ಹಿಂದಷ್ಟೇ ರಾಜರಾಜೇಶ್ವರಿ ಚುನಾವಣೆಯ ವೇಳೆ ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ನಿರತರಾಗಿದ್ರು ಇಬ್ರು ಕೂಡ. ಅದರಲ್ಲೂ ಸ್ಪೆಷಲಿ ಸಿದ್ದರಾಮಯ್ಯನವರಂತೂ ಮುನಿರತ್ನ ಅವರನ್ನ ಚೆನ್ನಾಗಿ ಜಾಡಿಸ್ಬಿಟ್ಟಿದ್ರು. ಈಗ ಎಲೆಕ್ಷನ್ ಎಲ್ಲ ಮುಗಿತು, ಸೊ ಎಲ್ಲವೂ ಕೂಡ ಸರಿಯಾಗಿ ಹೋಗಿದೆ. ಎಲೆಕ್ಷನ್ ಮುಗ್ದಾಗಿರುವಂತ ಹಿನ್ನೆಲೆಯಲ್ಲಿ ವಿಧಾನಸಭೆ ಕಲಾಪದಲ್ಲಿ ಪಾಲ್ಗೊಂಡಿದ್ದಂತ ಮುನಿರತ್ನ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು. ಬಿಬಿಎಂಪಿ ಚುನಾವಣೆ ನಡೆಸಲಿಕ್ಕೆ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಕದ ತಟ್ಟಲಿಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ವಿಧಾನಸೌಧದಲ್ಲಿ ಕಾನೂನು ಸಚಿವರಾಗಿರುವಂತಹ ಮಾಧುಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿ ಚುನಾವಣೆ ನಡೆಸಲಿಕ್ಕೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಕದ ತಟ್ಟಲಿಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು. ರಾಜ್ಯ ಸರ್ಕಾರ ವಿಧಾನಸೌಧದಲ್ಲಿ ಕಾನೂನು ಸಚಿವರಾಗಿರುವಂತಹ ಮಾಧುಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೂ ಚುನಾವಣೆ ಮಾಡಬೇಕು ಎಂಬ ಉದ್ದೇಶ ಇದೆ, ಆದರೆ 198 ವಾರ್ಡ್ಗಳಿಗೆ ಚುನಾವಣೆ ಮಾಡೋಕೆ ಆಗುವುದಿಲ್ಲ, ಹಾಗಾಗಿ ಮುಂಚಿತವಾಗಿನೇ ಮರುವಿಂಗಡಣೆ ಮಾಡಿದ್ದೆವು ನಾವು. 243 ವಾರ್ಡ್ಗಳನ್ನ ಪುನರ್ ವಿಂಗಡಣೆ ಬಳಿಕ ಚುನಾವಣೆ ಸೂಕ್ತ ಎನ್ನುವಂಥದ್ದು ನಮ್ಮ ನಿರ್ಧಾರ. ಎಲ್ಲಾ ಪಕ್ಷದವರು ಕೂಡ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಶೀಘ್ರದಲ್ಲೇ ಈ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸುತ್ತೇವೆ ಅಂತ ಕಾನೂನು ಸಚಿವರಾಗಿರುವಂತ ಮಾಧುಸ್ವಾಮಿಯವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧುಸ್ವಾಮಿಯವರು ಹೇಳಿಕೆಯನ್ನ ನೀಡಿರುವಂತದ್ದು ಕಾನೂನಿನ ಸಚಿವರು. ಯಾಕೆಂದ್ರೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ 198 ವಾರ್ಡ್ಗಳಿಗೆ ಚುನಾವಣೆಯನ್ನ ನಡೆಸಿ ಅಂತ. ಸೊ ಸರ್ಕಾರ 198 ವಾರ್ಡ್ಗಳಿಗೆ ನಾವು ನಡೆಸೋದಿಲ್ಲ, 243 ವಾರ್ಡ್ಗಳು ಮರುವಿಂಗಡಣೆ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಚುನಾವಣೆಯನ್ನು ನಡೆಸುವಂತಹ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ನಾವು ಮೇಲ್ಮನವಿಯನ್ನ ಸಲ್ಲಿಸ್ತೀವಿ. ಈಗ ಆಲ್ರೆಡಿ ಎಲ್ಲಾ ಪಕ್ಷದವರು ಕೂಡ ಇದಕ್ಕೆ ಸಮ್ಮತಿಯನ್ನ ಸೂಚಿಸಿದ್ದಾರೆ ಅಂತ ಹೇಳಿದರು. ರೋಹ್ ನಗರ ಪಾಲಿಕೆ ಬಿಲ್ ಏನು ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ಬಂದಿತ್ತು, ಸಮಿತಿಯವರು ಡ್ರಾಫ್ಟ್ ಅನ್ನ ರೆಡಿ ಮಾಡಿ ಫೈನಲ್ ಆಗಿ ಇವತ್ತು ಆ ಬಿಲ್ ಅನ್ನ ಕ್ಲೋಸ್ ಮಾಡಬೇಕು, ಆಮೇಲೆ ಅಸೆಂಬ್ಲಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಇವರಿಗೆ ಮೀಟಿಂಗ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು ಅಂತಿಮಕ್ಕೆ ಬಂದಿದೆ. ಇದ್ರ ಮಧ್ಯೆ ನಾವೊಂದು ಇಂಟ್ರೀಮ್ ರಿಪೋರ್ಟ್ ಕೊಟ್ಟು 243 ವಾರ್ಡ್ಸ್ ಆಗಬೇಕು ಅಂತೇಳಿ ಗೌರ್ಮೆಂಟಿಂದ ನೋಟಿಫೈ ಮಾಡಿದ್ವಿ. ಈಗ ಯಾವ್ಯಾವ ಹಳ್ಳಿನ ಅದಕ್ಕೆ ಸೇರಿಸ್ಕೋಬೇಕು, ವಿಸ್ತಾರ ಎಷ್ಟಾಗಬೇಕು ಅನ್ನೋದನ್ನೆಲ್ಲ ಇವತ್ತು ಫೈನಲ್ ಮಾಡಿ ಸರ್ಕಾರಕ್ಕೆ ಇವತ್ತು ಬಿಲ್ ಸಬ್ಮಿಟ್ ಮಾಡ್ತಾರೆ ಅವರು. ಇದನ್ನು ನಾವು ಮತ್ತೆ ಅಸೆಂಬ್ಲಿ ಮುಂದೆ ತಗೊಂಡು ಹೋಗ್ತೀವಿ. ಎಲೆಕ್ಷನ್ ಆಗಿದೆ, ಬಟ್ ವಿ ವಿಲ್ ಪ್ರೊಸೀಡ್ ವಿತ್ ಅವರ್ ಆಕ್ಟಿವಿಟಿ. ನಾವು ಡಿಸಿಷನ್ ತಗೊಂಡಿದ್ದೀವಿ, ಅದಕ್ಕೆ ವಿರುದ್ಧವಾಗಿ ಅಪೀಲ್ ಹಾಕ್ಬೇಕು ಅಂತ ಮೇಲ್ಮನವಿ ಆಗ್ತೀವಿ. ಯಾಕೆಂದರೆ ವಿ ಕೆನಾಟ್ ಗೋ ವಿತ್ 198. ನಾವು 198 ಪಾಪ್ಯುಲೇಷನ್ ಭಾಳ ಜಾಸ್ತಿ ಆಗಿರೋದ್ರಿಂದ ಡಿಲಿಮಿಟೇಷನ್ ಮಾಡಬೇಕು, 243 ಆಗಬೇಕು ಅಂತ ಮಾಡಿದ್ವಿ. ಅಷ್ಟೊಂದು ಭಾಳ ಏರ್ಪೇರ್ ಆಗಿದೆ. ಮತ್ತೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸು
ಎರಡೆರಡು ಕಡೆ ಮೂರು ಕಡೆ ಹಳೆ ವಾರ್ಡ್ ವಿಂಗಡ್ನಲ್ಲಿ ಲಂಚ್ ಹೋಗುತ್ತೆ. ಇದು ಎಮ್ ಎಲ್ ಎಗಳಿಗೆ ಕೆಲಸ ಮಾಡೋದು ಕಷ್ಟ. ಸಭೆಯಲ್ಲಿ ಏಕಾಭಿಪ್ರಾಯ ಇದೆ, 243 ವಾರ್ಡ್ಸ್ ಆಗಬೇಕು ಎಲೆಕ್ಷನ್ ಅನ್ನ ವಾರ್ಡ್ಸ್ ಡಿಲಿಮಿಟೇಷನ್. ಸೂಪರ್ ಸ್ಟಾರ್ ರಜನಿಕಾಂತ್ ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ರು. ರಜನಿಕಾಂತ್ ತಮ್ಮ ಸಹೋದರ ಸತ್ಯನಾರಾಯಣ ಗಾಯಕ್ವಾಡ್ ಮನೆಗೆ ಬಂದಿದ್ರು. ಚೆನ್ನೈನಿಂದ BMW ಕಾರ್ನಲ್ಲಿ ನಿನ್ನೆ ಬೆಂಗಳೂರಿಗೆ ಬಂದಿದ್ದಂತ ತಲೈವ ನಾಯಂಡಹಳ್ಳಿಯಲ್ಲಿರುವಂತಹ ಅಣ್ಣನ ಮನೆಯಲ್ಲೇ ರಾತ್ರಿ ತಂಗಿದ್ರು. ಬಿಳಿ ಪಂಚೆ ಬಿಳಿ ಟೀ ಶರ್ಟ್ ಅನ್ನ ಧರಿಸಿದ್ರಂತ ರಜನಿಕಾಂತ್ ಅವರು ಅಭಿಮಾನಿಗಳಿಗೆ ಕಾರಿನ ಒಳಗಿನಿಂದಲೇ ಕೈ ಬೀಸಿ ವಿಶ್ ಮಾಡಿದ್ರು. ಬೆಳಗ್ಗೆ ಅವರು ಚೆನ್ನೈಗೆ ವಾಪಸ್ ಆಗಿದ್ದರು. ಚೆನ್ನೈನಿಂದ ಹೊರಟು ರಾತ್ರಿಯಲ್ಲಿ 8:30 ಬಂದರು. ಇಲ್ಲೇ ವಿಶ್ರಾಂತಿ ತಗೊಂಡು ನಮ್ಮನ್ನೆಲ್ಲ ಮಾತಾಡಿಸಿ ಸಂತೋಷವಾಗಿ ಎಲ್ಲ ಪ್ರೀತಿಯಿಂದ ಎಲ್ಲರನ್ನು ನಗಿಸಿ ಬೆಳಗಿನ ಜಾವ 5:30 ಹೊರಟು ಈಗ 12:30 ಗಂಟೆಗೆಲ್ಲ ಚೆನ್ನೈ ಮನೆಯಲ್ಲಿದ್ದಾರೆ. ಅಲ್ಲಿ ನಾವು ಹೋಗಿ ಸೇರಿದ್ದೀನಿ ಅಂತ ಫೋನ್ ಮಾಡಿದ್ದಾರೆ. ಸಂತೋಷ. ಇಲ್ಲ ಸದ್ಯಕ್ಕೆ ಏನು ಮಾತ್ರ ಅದ್ರ ಬಗ್ಗೆ ಅವ್ರು 31 ಮೇಲೆ ಎಲ್ಲ ಗೊತ್ತಾಗುತ್ತಲ್ಲ ಅವ್ರೇನು ಹೇಳ್ತಾರೆ ಆ ಬಗ್ಗೆ ಆಮೇಲೆ ಮುಂದುವರಿಯೋದು. ಯಾರಿಗೂ ತೊಂದರೆ ಆಗದೆ ಅಂತ ರಾಜಕೀಯ ಮಾಡ್ತಾರೆ ಅವರು. ಇಲ್ಲೂ ಆಗಬಾರ್ದು ಅಲ್ಲೂ ಆಗಬಾರ್ದು. ಅಂದರೆ ಕರ್ನಾಟಕ ರಾಜಕೀಯಕ್ಕೂ ಬರುವ ಕರ್ನಾಟಕ ರಾಜಕೀಯ ಬೇಡ, ಅಲ್ಲ ಅಲ್ಲಿ ಮಾಡೋದು ಸರಿ ಸರ್ ಮಾಡ್ಬೇಕು. ಬಂದು ತಮಿಳ್ನಾಡಿನಲ್ಲಿ ಪಾರ್ಟಿ ಓಪನ್ ಆದಮೇಲೆ ಪ್ರಚಾರಕ್ಕೆ ಬರ್ತೀರಾ? ಅವ್ರು ಕರೆದು ಹೋಗ್ತೀನಿ ಅಲ್ಲಿಗೆ. ಸ್ಪಿರಿಚುವಲ್ ಯಾವ್ರು ಆಧ್ಯಾತ್ಮಿಕ ಆದಂಥದ್ದು ಎಲ್ಲ ಧರ್ಮನೂ ಎಲ್ಲ ಯಾವುದು ಭೇದ ಭಾವ ಇಲ್ಲ. ಎಲ್ಲರೂ ನಮ್ಮವರೇ, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಸಂತೋಷವಾಗಿರಬೇಕು ಅಂತ ಅವ್ರ ಇಷ್ಟ ಅಷ್ಟೇ. ಎಲ್ಲರೂ ಇವತ್ತು ಅವ್ರ ಬೆಂಬಲ ನಿಂತಿದ್ದಾರೆ, ಇದ್ದಾರೆ. ಇದು ಕಡೆ ಲಾಸ್ಟ್ ಚಾನ್ಸ್ ಅಂತ ಅವರು ಅಣ್ಣವರು ಹೇಳಿದ್ದಾರೆ. ಎಲ್ಲ ದೇಶನೇ ಸಂತೋಷ ಪಟ್ಟಿದೆ ಇದನ್ನ ನಾವು ಅನಿಸು ಮಾಡಿರೋದು. ಅದಕ್ಕೆ ಎಲ್ಲರ ಬೆಂಬಲ ಇದೆ, ಅವರೆಲ್ಲ ಆಶೀರ್ವಾದ ಇದೆ, ಒಳ್ಳೇದಾಗ್ಲಿ ಅಂತ ನಾನು ಬೇಡ್ಕೊಳ್ತೀವಿ ಅಷ್ಟೇ. ನಾನು ಖಂಡಿತ ಸಿಗುತ್ತೆ, ಗುರುಗಳ ಕೃಪೆ ಇದೆ, ಅವ್ರು ಕಾಪಾಡ್ತಾರೆ. ಒಂದು ಚಿಕ್ಕ ಬ್ರೇಕ್. ಬ್ರೇಕ್ ಆದ್ಮೇಲೆ ಮತ್ತಷ್ಟು ಸುದ್ದಿಗಳಂತೆ. ಸಂಜನಾ ಜಾಮೀನು ಅರ್ಜಿ ವಿಚಾರಣೆ ತೀರ್ಪನ್ನ ಕಾಯ್ದಿರಿಸಿದೆ ಹೈಕೋರ್ಟ್. ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿರುವಂತ ಸಂಜನಾ ಜಾಮೀನು ಅರ್ಜಿ ವಿಚಾರಣೆಯನ್ನ ಕಾಯ್ದಿರಿಸಿದೆ ಹೈಕೋರ್ಟ್. ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆಗೆ ಸೂಚನೆಯನ್ನ ನೀಡಿರುವಂಥದ್ದು ತೀರ್ಪನ್ನ ಕಾಯ್ದಿರಿಸಿದೆ ಹೈಕೋರ್ಟ್. ಇಲ್ಲಿ ತಪಾಸಣೆಯನ್ನ ನಡೆಸಿ ವರದಿಯನ್ನ ಸಲ್ಲಿಸಲಿಕ್ಕೆ ಸೂಚನೆಯನ್ನ ನೀಡಲಾಗಿದೆ. ನ್ಯಾಯಮೂರ್ತಿಗಳಾಗಿರುವಂತಹ ಶ್ರೀನಿವಾಸ್ ಹರೀಶ್ ಕುಮಾರ್ ಅವರ ಪೀಠ ಆದೇಶವನ್ನ ಹೊರಡಿಸಿರುವಂಥದ್ದು ತೀರ್ಪನ್ನ ಕಾಯ್ದಿರಿಸಿದೆ. ಈ ತೀರ್ಪನ್ನ ಯಾವಾಗ ಪ್ರಕಟ ಮಾಡುತ್ತೆ ನೋಡಬೇಕು. ಸಂಜನಾ ಜಾಮೀನು ಅರ್ಜಿ ವಿಚಾರಣೆ ಆಗಿದೆ, ತೀರ್ಪನ್ನ ಮಾತ್ರ ಕಾಯ್ದಿರಿಸಿದೆ ಹೈಕೋರ್ಟ್. ಸಂಜನಾಗೆ ಬಿಡುಗಡೆ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗುತ್ತೆ. ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ಆರೋಪದಡಿ ವಿಧಾನ ಪರಿಷತ್ನ ಸದಸ್ಯ ನಾಸಿರ್ ಅಹಮದ್ ಅವರ ಪುತ್ರ ಸೇರಿದಂತೆ ಮೂವರನ್ನ ವಶಕ್ಕೆ ಪಡೆಯಲಾಗಿದೆ. ಕಾಂಗ್ರೆಸ್ ಎಂಎಲ್ಸಿ ನಾಸಿರ್ ಅಹಮದ್ ಪುತ್ರ ಫಯಾಜ್, ಆತನ ಸ್ನೇಹಿತರು ಮದ್ಯಪಾನವನ್ನು ಮಾಡಿ ಕಾರನ್ನ ಚಲಾಯಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಹೆಬ್ಬಾಳದ BMTC ಡಿಪೋ ಬಳಿ ಬರ್ತಾ ಇದ್ದಂಥ ವೇಳೆ ಕಾರು ತಡೆದು ಪೊಲೀಸರು ಅವರ ಕೆಲಸವನ್ನು ಮಾಡಿದ್ದಾರೆ, ಅಂದರೆ ಪ್ರಶ್ನೆ ಮಾಡಿದ್ದಾರೆ. ಸಿಟ್ಟಿಗೆದ್ದಂಥ ನಾಸಿರ್ ಅಹಮದ್ ಅವರ ಪುತ್ರ ಫಯಾಜ್ ಅಹಮದ್ ಸೇರಿದಂತೆ ಮೂವರು ಪೊಲೀಸರ ಮೇಲೆ ಏಕಾಏಕಿ ಹಲ್ಲೆಯನ್ನ ಮಾಡಿದ್ದಾರೆ. ಕೊಬ್ಬು, ದೌಲತ್ತು, ದರ್ಪ, ರಾಜಕಾರಣಿ ಮಗ ಅಂತ. ಸೊ ಅದಕ್ಕೆ ಮತ್ತೆ ಬಂದು ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿರುವಂಥದ್ದು. ತಕ್ಷಣ ಸ್ಥಳಕ್ಕೆ ಹೊಯ್ಸಳ ಕರೆಸಿ ಹಲ್ಲೆ ನಡೆಸಿದಂತ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ಅಮೃತಹಳ್ಳಿ ಪೊಲೀಸರು. ಸದ್ಯ ತನಿಖೆ ಮುಂದುವರೆದಿದೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲೂ ಕೂಡ. ನಾಸಿರ್ ಅಹಮದ್ ಕಾಂಗ್ರೆಸ್ನ MLC ಇವರ ಪುತ್ರ ಮಾಡಿರುವಂತ ಗನಂದಾರಿ ಕೆಲಸ ಇದು. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ನೋಡ್ತಾ ಇದ್ವಿ ನಾಸಿರ್ ಅಹಮದ್ ಪುತ್ರ ಮಾಡಿರುವಂತ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಈಗ ಏನು ಲಭ್ಯವಾಗ್ತಾ ಇದೆ? ಪೃಥ್ವಿ, ನಿನ್ನೆ ರಾತ್ರಿ ಸುಮಾರು 11 ಗಂಟೆ ವೇಳೆಗೆ ಕಾಂಗ್ರೆಸ್ನ MLC ನಾಸಿರ್ ಅಹಮದ್ ಅವರ ಪುತ್ರ ಫಯಾಜ್ ಮತ್ತು ಆತನ ಸ್ನೇಹಿತರೆಲ್ಲರೂ ಕೂಡ ಅಷ್ಟೇ ಹೆಬ್ಬಾಳದ ಫ್ಲೇಓವರ್ ಬಳಿ ಒಂದು ಕಾರನ್ನು ಹಾಕ್ಕೊಂಡು ಅಲ್ಲಿ ಹೆಚ್ಚಾಗಿ ಡ್ರಿಂಕ್ಸನ್ನು ಸೇವನೆ ಮಾಡ್ತಿರ್ತಾರೆ. ಡ್ರಿಂಕ್ಸನ್ನು ಸೇವನೆ ಮಾಡ್ತಿರೋದು ಅಷ್ಟೇ ಅಲ್ಲದೆ ಕಾರ್ನಲ್ಲಿ ಸೌಂಡ್ ಸಿಸ್ಟಮನ್ನು ಕೂಡ ಇಟ್ಕೊಂಡು ಜೋರಾಗಿ ಶಬ್ದವನ್ನು ಕೂಡ ಮಾಡ್ತಿರ್ತಾರೆ. ಈ ವೇಳೆ ಅಮೃತಹಳ್ಳಿ ಪೊಲೀಸರು ಕೂಡ ಅಷ್ಟೇ ಬೀಟ್ನಲ್ಲಿ ಬಂದಂತಹವರು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ, ಜೊತೆಗೆ ರಾತ್ರಿಯಾಗಿದೆ ಮನೆಗೆ ಹೋಗುವಂತೆ ಸೂಚನೆಯನ್ನು ಕೂಡ ಕೊಡ್ತಾರೆ. ಇದಾದಂತಹ ಬಳಿಕ ಇಬ್ಬರು ಕೂಡ ಅಷ್ಟೇ, ಅಂದರೆ ಆ ಒಂದು ಕಾರ್ನಲ್ಲಿದ್ದಂತಹ ಫಯಾಜ್ ಏನಿದ್ದಾನೆ ಆತ ನಾನು ಓರ್ವ
ಇರುವ ಎಂಎಲ್ಸಿಯ ಪುತ್ರ ಅನ್ನುವಂಥ ಒಂದು ದಬ್ಬಾಳಿಕೆಯನ್ನು ಪೊಲೀಸರ ಮೇಲೆ ಮಾಡ್ತೇನೆ. ಅಷ್ಟೇ ಅಲ್ಲದೆ ಪೊಲೀಸರ ಮೇಲೆ ಹಲ್ಲೆಗೂ ಕೂಡ ಮುಂದಾಗ್ತೇನೆ. ಇದೇ ಒಂದು ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದಲೂ ಕೂಡ ಅಷ್ಟೇ ಆ ಒಂದು ಪೊಲೀಸರನ್ನು ಬೈತಾನೆ. ಕೂಡಲೇ ಅಲ್ಲಿದ್ದಂತಹ ಬೀಟ್ನಲ್ಲಿದ್ದಂತಹ ಪೊಲೀಸರು ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತರ್ತಾರೆ. ಕೂಡಲೇ ಅವರೆಲ್ಲರನ್ನೂ ಕೂಡ ಅಷ್ಟೇ ರಾತ್ರಿ ಸುಮಾರು ಮೂವರನ್ನ ಈಗಾಗಲೇ ಅಮೃತಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಫಯಾಜ್ ಎಂಬಾತನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿಕೊಂಡಿದ್ದು, ಆತನನ್ನು ಕೂಡ ಎನ್ಕ್ವೈರಿಯನ್ನು ಮಾಡ್ತಿದ್ದಾರೆ. ಜೊತೆಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಮುರುಗನ್ ಅವರು ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಜೊತೆಗೆ ಆ ಒಂದು ಕಾರನ್ನು ಕೂಡ ಅಷ್ಟೇ ಪರಿಶೀಲನೆ ಮಾಡಿದ್ದಾರೆ. ಕೇವಲ ಇವರು ಮದ್ಯಪಾನ ಮಾಡಿದ್ದಷ್ಟೇ ಅಲ್ಲದೆ ಅಷ್ಟೇನಾ ಅಥವಾ ಏನಾದರೂ ಕಾರಿನಲ್ಲಿ ಏನಾದರೂ ಡ್ರಿಂಕ್ಸ್ ಅಥವಾ ಬೇರೆ ರೀತಿಯಂಥ ಡ್ರಗ್ಸ್ ವಸ್ತುಗಳೇನಾದರೂ ಪತ್ತೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸಿದರೆ, ಸದ್ಯಕ್ಕೆ ತಮ್ಮ ತಂದೆಯ ಒಂದು ರಾಜಕೀಯದ ಒಂದು ಬಲವನ್ನ ಬಳಸಿಕೊಂಡು ಈ ರೀತಿಯಾದಂತಹ ದುರ್ವರ್ತನೆ ತೋರಿದ್ದಾರೆ ಅದರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಮಾಹಿತಿಯನ್ನು ಕೊಡ್ತಿದ್ದಾರೆ. ಸದ್ಯಕ್ಕೆ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗಾಗಲೇ ಆರೋಪಿಗಳನ್ನಿರಿಸಿ ಹೆಚ್ಚಿನ ಒಂದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಜೈಲಿನಲ್ಲಿ ಇರುವಂತಹ ವಿನಯ್ ಕುಲಕರ್ಣಿ ಅವರು ಸಿಬಿಐ ಕಸ್ಟಡಿಯಲ್ಲಿ ಇರುವ ಅಂದ್ರೆ ಜೈಲಿನಲ್ಲಿದ್ದಾರೆ, ಸಿಬಿಐ ಅವರನ್ನ ವಿಚಾರಣೆ ಮಾಡ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿಲ್ಲ. ಮತ್ತೆ 14 ದಿನಗಳ ಕಾಲ ಅವರಿಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿರುವಂಥದ್ದು. ಅಂದ್ರೆ ಡಿಸೆಂಬರ್ 21ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಸಿಬಿಐ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯನ್ನ ಮಾಡಲಾಗಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಜೈಲಿನಿಂದ ಬಿಡುಗಡೆ ಭಾಗ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ. ಈ ಒಂದು ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಇನ್ನೂ ಸಾಕಷ್ಟು ದಿನಗಳ ಕಾಲ ಜೈಲಿನಲ್ಲೇ ಇರುವಂತಾಗಿದೆ. ಇವತ್ತು ಅವರ ಒಂದು ನ್ಯಾಯಾಂಗ ಬಂಧನದ ಅವಧಿ ಮುಗಿದಿದ್ದಂತಹ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿತ್ತು. ಅದಾದ್ಮೇಲೆ ಸಿಬಿಐ ಕೋರ್ಟ್ ಮತ್ತೆ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಿದೆ. ಅಂದ್ರೆ ಇನ್ನೂ 14 ದಿನಗಳ ಕಾಲ ಮತ್ತೆ ಎಕ್ಸ್ಟ್ರಾ ಅವರು ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗಿದೆ. ಅಂದ್ರೆ ಡಿಸೆಂಬರ್ 21ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರುವಂಥದ್ದು. ಮಾಜಿ ಸಚಿವ ವಿನಯ್ ಕುಲಕರ್ಣಿ. ಇದು ಐನಾತಿ ಕಳ್ಳಿ ಒಬ್ಬಳ ಖತರ್ನಾಕ್ ಕತೆ. ಐಷಾರಾಮಿ ಜೀವನದ ಆಸೆಗಾಗಿ ಕಳ್ಳತನದ ದಾರಿಯನ್ನ ಹಿಡಿದ್ಲು, ಹಣದ ಆಸೆಗೆ ಗಂಡ ಕುಟುಂಬವನ್ನ ಬಿಟ್ಟು ಬಂದ್ಲು. ರಾಯಲ್ ಲೈಫ್ ಲೀಡ್ ಮಾಡಲಿಕ್ಕೆ ಹೋಗಿದ್ದಂತ ಮಂಜುಶ್ರೀ ತಲಘಟ್ಟಪುರ ಪೊಲೀಸರ ಕೈಯಲ್ಲಿ ತಗ್ಲಾಕೊಂಡಿದ್ದಾಳೆ. ಮಂಜುಶ್ರೀಯಿಂದ 27 ಲಕ್ಷ ಮೌಲ್ಯದ ಆಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಕೆಆರ್ಪುರಂನ ರಾಮಮೂರ್ತಿ ನಗರ ನಿವಾಸಿ ಮಂಜುಶ್ರೀ ಪುಟ್ಟ ಹೆಣ್ಣು ಮಕ್ಕಳನ್ನ ಟ್ರಸ್ಟ್ ಒಂದಕ್ಕೆ ಬಿಟ್ಟು ಕಳ್ಳತನವನ್ನ ಮಾಡ್ತಾ ಇದ್ಲಂತೆ. ಬೀಗ ಹಾಕಿರುವಂತ ಮನೆಯನ್ನ ಗುರುತಿಸಿ ರಾತ್ರಿ ಹೋಗಿ ಕಳ್ಳತನವನ್ನ ಮಾಡ್ತಾ ಇದ್ಲಂತೆ. ಹಗಲಲ್ಲಿ ಸ್ವತಃ ಕಾರಲ್ಲಿ ಕೂತು ಮನೆಗಳ ಹುಡುಕಾಟವನ್ನ ಮಾಡಿ ರಾತ್ರಿ ವೇಳೆ ಕಾರ್ನಲ್ಲಿ ಏಕಾಂಗಿಯಾಗಿ ಬಂದು ಕಳ್ಳತನವನ್ನ ಮಾಡ್ತಾಳೆ. ಸಿಸಿ ಕ್ಯಾಮೆರಾ ದೃಶ್ಯಾವಳಿಯನ್ನು ಆಧರಿಸಿ ಮಂಜುಶ್ರೀ ಈ ಕಳ್ಳಿಯನ್ನ ಬಂಧಿಸಿದ್ದಾರೆ. ಅವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನಾನು ಪೃಥ್ವಿರಾಜ್ ಹಾರ್ನಳ್ಳಿ.